ದೇವರ ಪರಿಸರ ನಂಬಿಕೆ ಸ್ತೋತ್ರ ಆಗಲಿ ಈಗ ಒಂದು ಮಾಡುತ್ತೀನಿ ಹಾಡ್ತೀನಿ ರಕ್ಷಕ 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 ಏಸು ನನ್ನ ರಕ್ಷಕ ಏಸು ನನ್ನ ರಕ್ಷಕ ಒಂದು ದಿನವು ಹೋಯಿತು ನನ್ನ ಮನವು ಕತಲೆಯಲ್ಲಿ ಒಂದು ದಿನವು ಹೋಯಿತು ನನ್ನ ಮನವು ಕಥಲಿಯಲಿ ಕೃಪೆ ತೋರಿದ ಯೇಸು ರಾಜ ಕೃಪೆಯಿಂದಲೇ ರಕ್ಷಿಸಿದ್ದ ಕೃಪೆ ತೋರಿದ ಯೇಸು ರಾಜ ಕೃಪೆಯಿಂದಲೇ ರಕ್ಷಿಸಿದ್ದ ಕರ್ತಾನೆ ಒಂದಾನೆ ಒಂದಾನೆ ನಿಮಗೆ ಕರ್ತಾನೆ ಒಂದಾನೆ ಒಂದನೇ ನಿಮಗೆ ರಕ್ಷಕ 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 ಏಸು ನನ್ನ ರಕ್ಷಕ ಏಸು ನನ್ನ ರಕ್ಷಕ ಅಂಧಕಾರವು ಭೂಮಿಯಲ್ಲಿ ವ್ಯಾಪಿಸಿಕೊಂಡು ಇರುವಾಗ ಅಂಧಕಾರವು ಭೂಮಿಯಲ್ಲಿ ಹ್ಯಾಪಿಸಿಕೊಂಡು ಇರುವಾಗ ಬೆಳಕಿನ ಕೋಟೆಯಾಗಿ ಬಂದ ಏಸು ನನಗಾಗಿ ಬೆಳಗಿನ ಕೋಟೆಯಾಗಿ ಬಂದ ಏಸು ನನಗಾಗಿ ಕರ್ತನೇ ನೀನೇ ನನ್ನ ಆಸೆಯ ಗಿರಿಯಾದೆ ಕರ್ತನೇ ನೀನೇ ನನ್ನ ಆಸೆಯ ಗಿರಿಯಾದೆ ಕರ್ತನೇ ರಕ್ಷಕ 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 ಏಸು ನನ್ನ ರಕ್ಷಕ ಏಸು ನನ್ನ ರಕ್ಷಕ ಪರಿಶುದ್ಧನು ಮೋನತನು ವಾಗ್ದಾನದಲ್ಲಿ ನಂಬಿಕಸ್ತನು ಪರಿಶುದ್ಧನು ಮೌನತನು ವಾಗ್ದಾನದಲ್ಲಿ ನಂಬಿಕೆಸ್ತನು ಕುರುಬನಂತೆ ನಡೆಸುವನು ಕಣ್ಮಣಿಯಂತೆ ಕಾಯುವನು ಕುರುಬನಂತೆ ನಡೆಸುವನು ಕಣ್ಮಣಿಯಂತೆ ಕಾಯುವನು ನೀನೇ ನನಗೆ wasa jiwa wadarak kiside de ni ne wasa jiwa wadarak kiside de raksaka 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 yesu nana raksaka yesu nana raksaka praise Allah, Amen, Hallelujah ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಎಲ್ಲ ಒಲಿವಾ ಟಿ ವಿಯ ಪ್ರೇಕ್ಷಕರಿಗೆ ಕ್ರಿಸ್ತನ ಪ್ರೀತಿಯ ವಂದನೆಗಳು ಹಾಗೂ ಈ ಒಲಿವಾ ಟಿ ವಿಯ ಎಲ್ಲ ಸಂಸ್ಥಾಪಕರಿಗೂ ಸಹ ಕ್ರಿಸ್ತನ ಪ್ರೀತಿಯ ವಂದನೆಗಳನ್ನು ಸಲ್ಲಿಸುತ್ತೇನೆ ಈ ಒಂದು ಸಂದರ್ಭವನ್ನು ಒದಿಸಿಕೊಟ್ಟಂಥ ಕರ್ತನಾಗಿರುವಂಥ ಯೇಸುವಿನ ನಾಮಕ್ಕೆ ಸ್ತೋತ್ರವಾಗಲಿ ಈ ಒಂದು ಟಿ ವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಸಹ ಕ್ರಿಸ್ತನ ಪ್ರೀತಿಯ ವಂದನೆಗಳ ಒಟ್ಟಿಗೆ ನಾವು ದೇವರ ವಾಕ್ಯವನ್ನು ನಾವು ಧ್ಯಾನಿಸ್ಲಿಕ್ಕೆ ಹೋಗೋಣ ಅದಕ್ಕೂ ಮೊದಲು ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಮಹಿಮುಳ ದೇವರೇ ಕೃಪಳ್ಳವರೇ ಒಂದು ಒಳ್ಳೆಯ ಸಂದರ್ಭಕ್ಕಾಗಿ ದೇವರೇ ಸ್ತೋತ್ರಗಳು ಸ್ವಾಮಿ ಈ ಒಂದು ಟಿ ವಿಯ ಮೂಲಕವಾಗಿ ಕರ್ತನೇ ಅನೇಕ ಜನರನ್ನು ದೇವರೇ ಸಂಧಿಸುವಂಥ ದೇವರೇ ಕೊಟ್ಟ ಒಂದು ಕೃಪೆಗಾಗಿ ದೇವರೇ ಸ್ತೋತ್ರಪ್ಪ ಈ ಒಂದು ಪ್ರೋಗ್ರಾಮನ್ನು ನೋಡುವಂಥ ಪ್ರತಿಯೊಂದು ಮಕ್ಕಳನ್ನು ನಿನ್ನ ಕರಳು ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ ನೀನು ಪ್ರತಿಯೊಬ್ಬರನ್ನು ನೀನು ಬಲಪಡಿಸು ನಿನ್ನ ವಾಕ್ಯವನ್ನು ಕೇಳಲಿಕ್ಕೆ ಬೇಕಾಗಿರುವಂಥ ನಿನ್ನ ವಿಶೇಷವಾದ ಜ್ಞಾನವನ್ನು ದೇವರೇ ಕರ್ತನೆ ಅನುಗ್ರಹಿಸಬೇಕಾಗಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೀವಿ ಸ್ವಾಮಿ ನೀನೇ ಕರ್ತನೆ ಪಯಸ್ಸುವೆ ಪ್ರತಿಯೊಬ್ಬರನ್ನು ಆಶೀರ್ವಾದಿಸು ನಿನ್ನ ವಾಕ್ಯವನ್ನು ಮಾತನಾಡುವಂಥ ನನ್ನ ಸಹ ಬಲಪಡಿಸು ನಿನ್ನ ಕರಗಳನ್ನು ಒಪ್ಪಿಸ್ತಾ ಇದ್ದೀವಿ ನಜರೇತಿನ ಯಶುವಿನ ನಾಮದಲ್ಲಿ ತಂದೆಯೇ ಆಮೇ ಪ್ರೈಸ್ ಆಮೇಲೆ ಹಲಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ನಾವು ಒಂದು ಕೋರಿಂತದವರಿಗೆ ಬರೆದ ಪತ್ರಿಕೆ ಒಂಬತ್ತನೆಯ ಅಧ್ಯಾಯ ಐದನೆಯ ವಚನ ನಾವು ಓದಿಕೊಳ್ಳೋಣ ಅದರಲ್ಲಿ ಹೋರಾಡುವವರೆಲ್ಲರೂ ಎಲ್ಲ ವಿಷಯಗಳಲ್ಲಿಯೂ ಮಿತವಾಗಿರುವಂತೆ ಅವರು ಬಾಡಿ ಹೋಗುವ ಜಯ ಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುತ್ತಾರೆ ನಾವಾದರೂ ಬಾಡಿ ಹೋಗದ ಜಯಮಾಲೆಯನ್ನು ಜಯ ಮಾಲಿಕೆಯನ್ನು ಹೊಂದುವುದಕ್ಕೆ ಸಾಧನೆ ಮಾಡುವವರಾಗಿದ್ದೇವೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಇಲ್ಲಿ ನಾವು ದೇವರ ವಾಕ್ಯವನ್ನು ನೋಡ್ತಾಯಿದ್ದೀವಿ ಕರ್ತನಾಗಿರುವಂಥ ದೇವರು ನಮ್ಮ ಒಂದು ಜಯ ಮಾಲಿಕೆಯನ್ನು ದೇವರು ನಮಗೆ ಇಟ್ಟಿದ್ದಾರೆ ಆ ಜಯಮಾಲಿಕೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಇಲ್ಲಿ ನಾವು ಸಾಧನೆ ಮಾಡುವವರಾಗಿದ್ದೇವೆ ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಇಲ್ಲಿ ಕೋರಿಂತ ಬರೆದ ಪತ್ರಿಕೆಯಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಪೌಲನು ದೇವರ ಮಕ್ಕಳು ಜಯಮಾಲಿಕೆಯನ್ನು ಹೊಂದಿಕೊಳ್ಳಬೇಕಾದರೆ ಒಂದು ಹೋರಾಟವನ್ನು ಮಾಡಿ ಸಾಧನೆಯನ್ನು ಮಾಡಬೇಕಾಗಿರುವಂಥ ವಿಷಯವನ್ನು ಕುರಿತು ಇಲ್ಲಿ ಮಾತನಾಡುವಂಥದ್ದನ್ನು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹೌದು ಇಲ್ಲಿ ಪೌಲನು ಒಂದು ಕ್ರೀಡೆ ಅಥವಾ ರಂಗಸ್ಥಳದಲ್ಲಿ ಕ್ರೀಡೆಪಟುಗಳು ಸಾಧನೆಯ ಮಾಡುವಂಥ ವಿಷಯವನ್ನು ತೆಗೆದುಕೊಂಡು ಅದರಂತೆ ನಾವು ಹೋರಾಡಬೇಕಾಗಿದೆ ಅವರು ಬಾಡಿ ಹೋಗುವಂಥ ಜಯಮಾಲಕ್ಕೆ ಅವರು ಹೋರಾಡ್ತಾ ಇದ್ದಾರೆ ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಆದರೆ ನಾವು ಹೋರಾಡುವಂಥದ್ದು ಬಾಡಿ ಹೋಗದ ಜಯಮಾಲಿಕೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಹೋರಾಡಿ ನಾವು ಸಾಧನೆ ಮಾಡಬೇಕಾಗಿದೆ ಎನ್ನುವಂಥದ್ದನ್ನು ಕುರಿತು ಇಲ್ಲಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ ಪ್ರಿಯರೇ ಹೌದು ಪ್ರಿಯರೇ ನಾವು ಈ ಲೋಕದಲ್ಲಿ ನಾವು ಇರುವಾಗ ದೇವರು ನಮಗೆ ಇಟ್ಟಿರುವಂಥ ಆ ಜಯಮಾಲಿಕೆಯನ್ನು ನಾವು ಪಡೆದುಕೊಳ್ಳಬೇಕಾದರೆ ನಾವು ಈ ಲೋಕದಲ್ಲಿ ಹೋರಾಡಿ ನಾವು ಸಾಧನೆಯನ್ನು ಮಾಡಬೇಕಾಗಿದೆ ಹೌದು ಪ್ರಿಯರೇ ಸತ್ಯವೇದದಲ್ಲಿ ನಾವು ಕೆಲವು ಆತ್ಮೀಕ ಹೋರಾಟಗಳನ್ನು ಕುರಿತು ನಾವು ನೋಡುವುದಕ್ಕೆ ಸಾಧ್ಯವಾಗಿ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ನೋಡಿ ಎಫ್ ಎಸ್ ಪತ್ರಿಕೆಯಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ ಆರನೇ ದೇಯ ಹನ್ನೆರಡನೇ ವಚನದಲ್ಲಿ ನಾವು ಹೋರಾಡುವುದು ಮನುಷ್ಯ ಮಾತ್ರ ಸಂಗಡವಲ್ಲ ರಾಜತ್ವಗಳ ಮೇಲೆಯೂ ಅಧಿಕಾರಿಗಳ ಮೇಲೆಯೂ ಈ ಅಂಧಕಾರದ ಲೋಕಾಧಿಪತಿಗಳ ಮೇಲೆಯೂ ಆಕಾಶ ಮಂಡಲದಲ್ಲಿ ಹಾರಾಡುವ ದುರಾತ್ಮಗಳ ಆಕಾಶ ಮಂಡಲದಲ್ಲಿ ಇರುವ ದುರಾತ್ಮಗಳ ಸೈನ್ಯಗಳ ಮೇಲೆಯೂ ನಾವು ಹೋರಾಡವರು ಆಗಿದ್ದೇವೆ ಎನ್ನುವಂಥದ್ದನ್ನು ನಾವು ನೋಡ್ತೀವಿ ಹೌದು ಪ್ರಿಯರೇ ನಾವು ಇವತ್ತಿನ ದಿನದಲ್ಲಿ ದೇವರು ನಮಗೆ ಜಯಮಾಲಿಕೆಯನ್ನು ಇಟ್ಟಿದ್ದಾರೆ ಬಾಡಿ ಹೋಗದ ಜಯಮಾಲಿಕೆಯನ್ನು ಇಟ್ಟಿದ್ದಾರೆ ಅದನ್ನು ನಾವು ಹೊಂದಿಕೊಳ್ಳಬೇಕಾದರೆ ಹೋರಾಡಬೇಕಾಗಿದೆ ಹೋರಾಡಿ ನಾವು ಸಾಧನೆಯನ್ನು ಮಾಡಬೇಕಾಗಿದೆ ಇವತ್ತು ನಾವು ಹೋರಾಡುವಂಥದ್ದು ಮನುಷ್ಯ ಮಾತ್ರದವರ ಸಂಗಡವಲ್ಲ ಈ ಲೋಕದಲ್ಲಿ ಒಂದು ಕ್ರೀಡಾಪಟು ಮನುಷ್ಯರು ಮನುಷ್ಯರು ಹೋರಾಡಿ ಅವ್ರಿಗಿಟ್ಟಿರುವಂಥ ಬಿರುದನ್ನು ಪಡೆದುಕೊಳ್ಳುವಂಥವರಾಗಿದ್ದಾರೆ ಆದರೆ ನಾವು ಮನುಷ್ಯ ಮಾತ್ರದವರ ಸಂಗಡ ಹೋರಾಡುವಂಥದ್ದಲ್ಲ ಈ ಲೋಕದಲ್ಲಿ ಆಳ್ವಿಕೆಯನ್ನು ಮಾಡ್ತಾ ಇರುವಂಥ ಸೈತಾನನಿಗೆ ಸಂಬಂಧಪಟ್ಟಂಥ ಕೆಲವು ಗುಂಪುಗಳಲ್ಲಿ ಅಥವಾ ಕೆಲವು ಸ್ಥಳಗಳಲ್ಲಿ ನಾವು ಹೋರಾಡಬೇಕಾಗಿದೆ ಅಂದರೆ ಸೈತಾನನಿಗೆ ಶಕ್ತಿಯನ್ನು ತುಂಬಿಸುವಂಥ ಕೆಲವು ಕಾರ್ಯಗಳ ಮೇಲೆ ನಾವು ಜಯವನ್ನು ಹೊಂದಿಕೊಳ್ಳಬೇಕಾಗಿದೆ ಪ್ರಿಯ ದೇವರ ಮಕ್ಕಳೇ ನೀವು ನಾನು ಅಣಿಸಿಕೊಂಡ ರೀತಿಯಲ್ಲಿ ಸೈತಾನನು ಬಲ ಏನಲ್ಲ ಅವನು ಅವನು ಬಲಿಷ್ಠನು ದೇವರ ವಾಕ್ಯದಲ್ಲಿ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ಮೊದಲು ನೀವು ಯಾರನ್ನು ಕಟ್ಟಿ ಹಾಕ್ರಿ ಬಲಿಷ್ಠನನ್ನು ಕಟ್ಟಿ ಹಾಕ್ರಿ ಯಾಕೂಬನ ಬರದ ಪತ್ರಿಕೆಯಲ್ಲಿ ನಾವು ನೋಡ್ತಾ ಇದ್ದೀವಿ ಸೈತಾನನನ್ನು ಎದುರಿಸ್ರಿ ಹೌದು ಯಾಕೆ ದೇವರ ವಾಕ್ಯಗಳು ಆ ರೀತಿಯಲ್ಲಿ ಹೇಳ್ತಾ ಇದ್ದಾವೆ ಅಂದರೆ ಸೈತಾನನು ಸಹ ಹೌದು ಪ್ರಿಯರೇ ಅವನು ಬಲಿಷ್ಠನಾಗಿದ್ದಾನೆ ಆದ್ದರಿಂದ ಆ ಬಲಿಷ್ಠನನ್ನು ಕಟ್ಟಿ ಹಾಕಬೇಕಾಗಿದೆ ಆತನನ್ನು ಎದುರಿಸಬೇಕಾಗಿರುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನೀವು ನಾವು ಅಣಿಸಿಕೊಂಡ ರೀತಿಯಲ್ಲಿ ಅದು ಪ್ರಿಯರೇ ಸೈತಾನನು ಸಾಧಾರಣವಾಗಿರುವಂಥವನಲ್ಲ ಅವನು ಬಲಿಷ್ಠನಾಗಿದ್ದಾನೆ ಅವನನ್ನು ನಾವು ಕಟ್ಟಿ ಹಾಕಬೇಕು ಅವನನ್ನು ನಾವು ಎದುರಿಸಬೇಕು ದೇವರು ಆತನು ಅವನ ಮೇಲೆ ನಮಗೆ ಸಕಲ ಅಧಿಕಾರವನ್ನು ಕೊಟ್ಟಿದ್ದಾರೆ ಯೇಸು ಸ್ವಾಮಿ ಅವನನ್ನು ಜಯಿಸಿದ್ದಾರೆ ಹೌದು ಪ್ರಿಯರೇ ನಾವು ಹೇಳ್ತೀವಿ ಕರ್ತನಾಗಿರುವಂಥ ಸ್ವಾಮಿ ಸಿಲುಬೆಯಲ್ಲಿ ಸೈತಾನನ ತಲೆಯನ್ನು ಜಜ್ಜಿ ಬಿಟ್ಟಿದ್ದಾನೆ ಆದ್ದರಿಂದ ಅವನಲ್ಲಿ ಬಲ ಇಲ್ಲ ಎನ್ನುವುದಾಗಿ ನಾವು ಹೊಂದ್ಕೊಳ್ತೀವಿ ಹೌದು ಪ್ರಿಯರೇ ಸೈತಾನನು ಸೈತಾನನನ್ನು ಹೌದು ಪ್ರಿಯರೇ ಕರ್ತನಾಗಿರುವಂಥ ಸ್ವಾಮಿ ಜಜ್ಜಿದ್ದಾರೆ ಆದರೂ ಅವನು ಈ ಲೋಕದಲ್ಲಿ ಇದ್ದುಕೊಂಡು ಹೌದು ಪ್ರಿಯರೇ ಅನೇಕ ಜನರನ್ನು ಮರಳು ಮಾಡುವವನಾಗಿದ್ದಾನೆ ತನ್ನ ಶಕ್ತಿಯಿಂದ ಆದ್ದರಿಂದ ಆ ಬಲಿಷ್ಠನನ್ನು ನಾವು ಎದುರಿಸಬೇಕು ಅವನ ಜೊತೆ ನಾವು ಹೋರಾಡಬೇಕು ಹೌದು ಪ್ರಿಯರೇ ನಾವು ಹೋರಾಡುವಂಥದ್ದು ಯಾವುದ್ರ ಮೇಲೆ ಸೈತಾನನ ಅವ್ರ ಪ್ರಿಯರೇ ಪಂಗಡವಾಗಿರುವಂಥ ರಾಜತ್ವಗಳ ಮೇಲೆ ನಾವು ಹೋರಾಡಬೇಕಾಗಿದೆ ಮತ್ತು ಅಲ್ಲಿ ನಾವು ನೋಡ್ತಾ ಇದ್ದೀವಿ ಅಧಿಕಾರಿಗಳ ಮೇಲೆ ನಾವು ಹೋರಾಡಬೇಕಾಗಿದೆ ಈ ಲೋಕದಲ್ಲಿ ತುಂಬಿ ಹೋಗಿರುವಂಥ ಅಂಧಕಾರದ ಲೋಕಾಧಿಪತಿಗಳ ಮೇಲೆ ನಾವು ಹೋರಾಡಬೇಕಾಗಿದೆ ಆಕಾಶ ಮಂಡಲದಲ್ಲಿರುವಂಥ ದುರಾತ್ಮಗಳ ಸೈನ್ಯಗಳ ಮೇಲೆ ನಾವು ಹೋರಾಡಬೇಕಾಗಿದೆ ನಮ್ಮ ಆತ್ಮೀಕವಾದ ಕ್ಷೇತ್ರದಲ್ಲಿ ಹೌದು ಪ್ರಿಯರೇ ಇದರಲ್ಲಿ ನಾವು ಹೋರಾಡಿ ನಾವು ಜಯವನ್ನು ಹೊಂದಿಕೊಳ್ಳಬೇಕಾಗಿರುವಂಥದ್ದಾಗಿದೆ ಒಂದು ಪೇತ್ರ ಒಂದನೇ ಅಧ್ಯಾಯ ನಾಲ್ಕನೇ ವಚನದಲ್ಲಿ ನಾವು ನೋಡ್ತೀವಿ ಪ್ರಿಯರೇ ಲಯ ಕಲಂಕ ಕ್ಷಾಯಗಳಿಲ್ಲದಂತಹ ಬಾಧ್ಯತೆಯನ್ನು ಎದುರು ನೋಡುವವರಾದ ನೋಡುವವರಾಗಿ ಮಾಡಿದನು ಆ ಬಾಧ್ಯತೆಯು ಹೌದು ಪ್ರಿಯರೇ ನಮಗೋಸ್ಕರವಾಗಿ ಪರಲೋಕದಲ್ಲಿ ಇಟ್ಟಿರುವುದು ಎನ್ನುವುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನೋಡಿ ಒಂದು ಪೇತ್ರ ಒಂದು ನಾಲ್ಕಲ್ಲಿ ನಾವು ನೋಡುವಾಗ ಹೌದು ಪ್ರಿಯರೇ ಲಯ ಕಲಂಕ ಕ್ಷಾಯಗಳಿಲ್ಲದಂಥ ಬಾಧ್ಯತೆಯನ್ನು ಎದುರು ನೋಡುವಂಥ ನಾವುಗಳು ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಅದಕ್ಕೆ ನಾವು ಬಾಧ್ಯತೆಲಾಗುವುದಕ್ಕಾಗಿ ಹೌದು ಪ್ರಿಯರೇ ನಾವು ಹೋರಾಡುವವರಾಗಿದ್ದೇವೆ ನಮಗೆ ಇಡಲ್ಪಟ್ಟಂಥ ಬಾಧ್ಯತೆಯು ಈ ಲೋಕದಲ್ಲೇ ಅಲ್ಲ ಅದು ಪರಲೋಕದಲ್ಲಿ ನಮಗೆ ಇಟ್ಟಿದೆ ಆ ಪರಲೋಕದಲ್ಲಿ ಇಟ್ಟಿರುವಂಥ ಆ ಬಾಧ್ಯತೆಯನ್ನು ಅವ್ರ ಪ್ರಿಯರೇ ನಾವು ಪಡೆದುಕೊಳ್ಳಬೇಕಾಗಿದೆ ನಮಗಿಟ್ಟಿರುವಂಥ ಬಾಧ್ಯತೆ ಔದು ಪ್ರಿಯರೇ ಲಯ ಕಳಂಕ ಕ್ಷಾಯಗಳಿಲ್ಲದಂತಹ ಬಾಧ್ಯತೆಯಾಗಿದೆ ಈ ಲೋಕದಲ್ಲಿ ಇರುವಂಥ ಎಲ್ಲ ಕಾರ್ಯಗಳು ಲಯವಾಗುವಂಥದ್ದು ಎಲ್ಲವೂ ಕಳಂಕದಿಂದ ತುಂಬಿರುವಂಥದ್ದು ಈ ಲೋಕದಲ್ಲಿ ಇರುವಂಥದ್ದು ಎಲ್ಲವೂ ಕ್ಷಯವಾಗಿ ತುಂಬಿ ಹೋಗಿರುವಂಥದ್ದು ಆದರೆ ಪರಲೋಕದಲ್ಲಿ ಇಟ್ಟಿರುವಂಥ ಬಾಧ್ಯತೆ ಯಾವುದೇ ಲಯವಾಗುವಂಥದ್ದಲ್ಲ ಅದು ಕಳಂಕವಿಲ್ಲದೆ ಇರುವಂಥದ್ದು ಅದು ಕ್ಷಾಯ ಇಲ್ಲದೇ ಇರುವಂಥ ಒಂದು ಬಾಧ್ಯತೆಯಾಗಿದೆ ಈ ಬಾಧ್ಯತೆಯನ್ನು ನಾವು ಇವತ್ತು ಎದುರು ನೋಡುವವರಾಗಿದ್ದೇವೆ ಹೌದು ಪ್ರಿಯರೇ ಅದನ್ನು ಎದುರು ನೋಡಿ ಅದನ್ನು ಹೊಂದಿಕೊಳ್ಳುವುದಕ್ಕಾಗಿ ಅದನ್ನು ಅದಕ್ಕೆ ನಾವು ಬಾಧ್ಯರಾಗುವುದಕ್ಕಾಗಿ ಹೌದು ಪ್ರಿಯರೇ ನಾವು ಇವತ್ತು ಹೋರಾಡ್ತಾ ಇದ್ದೇವೆ ಯಾಕಂದರೆ ಪ್ರಿಯರೇ ಆ ಬಾಧ್ಯತೆಯು ನಮಗೆ ಈ ಲೋಕದಲ್ಲಿ ನಮಗೆ ಇಟ್ಟಿರುವಂಥದ್ದಲ್ಲ ನಾವು ಕಾಣದೇ ಇರುವಂಥ ಆ ಪ್ರಲೋಕ ರಾಜ್ಯದಲ್ಲಿ ಅದು ನಮಗೆ ಇಡಲ್ಪಟ್ಟಿದೆ ಆ ಪರಲೋಕದಲ್ಲಿ ಇರಲ್ಪಟ್ಟಂಥ ಆ ಬಾಧ್ಯತೆಯನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವು ಆತ್ಮೀಕ ಕ್ಷೇತ್ರದಲ್ಲಿ ಈ ಲೋಕದಲ್ಲಿ ನಾವು ಹೋರಾಡಿ ಹೌದು ಪ್ರಿಯರೇ ನಾವು ಸಾಧನೆಯನ್ನು ಮಾಡಿ ದೇವರು ಇಟ್ಟಿರುವಂಥ ಆ ಪದವಿಯನ್ನು ನಾವು ನೀವು ಪಡೆದುಕೊಳ್ಳಬೇಕಾಗಿದೆ ನೋಡಿ ಈ ಲೋಕದಲ್ಲಿ ಒಂದು ಪದವಿಯನ್ನು ಪಡೆದುಕೊಳ್ಳಬೇಕಾದರೆ ಅವರು ಎಷ್ಟು ಶ್ರಮವನ್ನು ಪಡುತ್ತಾರೆ ಅವರು ಎಷ್ಟೆಲ್ಲ ಕಾರ್ಯಗಳನ್ನು ಅವ್ರ ಪ್ರಿಯರೇ ಉಪಯೋಗಿಸ್ತಾರೆ ಅವ್ರಿಗೆ ಬೇಕಾಗಿರುವಂಥ ಜ್ಞಾನ ಶಕ್ತಿ ಎಲ್ಲವನ್ನು ಉಪಯೋಗಿಸಿಕೊಂಡು ಅವ್ರ ಪ್ರಿಯರೇ ಆ ಬಾಧ್ಯತೆಯನ್ನು ಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ಹೋರಾಡುವಂಥವರಾಗಿದ್ದಾರೆ ಅವರಿಗಿಂತಲೂ ನಾವು ಅವ್ರ ಪ್ರಿಯರೇ ದೇವರ ಸಮ್ಮುಖದಲ್ಲಿ ಜ್ಞಾನದಿಂದಲೂ ಭಯದಿಂದಲೂ ಭಕ್ತಿಯಿಂದಲೂ ಪ್ರಾರ್ಥನೆ ಒಟ್ಟಿಗೆ ನಾವು ಇದ್ದಿಕೊಂಡು ದೇವರು ನಮಗೆ ಹೌದು ಪ್ರಿಯರೇ ಲಯ ಕಾಳಂಕ ಕ್ಷಾಯ ಇಲ್ಲದೆ ಇರುವಂಥ ಬಾಧ್ಯತೆಯನ್ನು ಆ ಪರಲೋಕದಲ್ಲಿ ಇಟ್ಟಿರುವಂಥದ್ದನ್ನು ನಾವು ಹೊಂದಿಕೊಳ್ಳಬೇಕಾದರೆ ನಾವು ಈ ಲೋಕದ ಹೌದು ಪ್ರಿಯರೇ ಸೈತಾನನ ಜೊತೆಯಲ್ಲಿ ನಾವು ಹೋರಾಡಿ ನಾವು ಜಯಗೊಳ್ಳಬೇಕಾಗಿದೆ ಪ್ರಿಯರೇ ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ನಮಗೆ ಹೋರಾಡುವುದಕ್ಕೆ ಕರ್ತನು ಆಯುಧಗಳನ್ನು ಕೊಟ್ಟಿದ್ದಾನೆ ಹೌದು ಅವ್ರಿಯರೇ ಕರ್ತನು ನಮಗೆ ಆ ಒಂದು ಬಲವನ ಶಕ್ತಿಯನ್ನು ಕೊಟ್ಟಿದ್ದಾನೆ ಹೌದು ಪ್ರಿಯರೇ ಕರ್ತನ ಯೇಸು ಸ್ವಾಮಿ ನಮಗೆ ಒಬ್ಬ ಸಹಾಯಕನನ್ನ ಕಳಿಸಿಕೊಟ್ಟಿದ್ದಾರೆ ಆ ಸಹಾಯಕನು ಪವಿತ್ರಾತ್ಮನು ಆ ಪವಿತ್ರಾತ್ಮನ ಬಲದಿಂದ ಹೌದು ಪ್ರಿಯರೇ ನಾವು ಈ ಲೋಕದಲ್ಲಿ ನಾವು ಹೋರಾಡಿ ನಾವು ಜಯವನ್ನ ನಾವು ಹೊಂದಿಕೊಳ್ಳುವಂಥ ಮಕ್ಕಳಾಗಿ ನಾವು ಇರುವಂಥವರಾಗಿದ್ದೇವೆ ನೋಡಿ ದೇವರ ವಾಕ್ಯದಲ್ಲಿ ಮತ್ತೆ ನಮಗೆ ಹೇಳುವಂತ ವಿಷಯ ಏನು ಅಂತ ಹೇಳಿದ್ರೆ ಹೌದು ಪ್ರಿಯರೇ ಒಂದು ತಿಮೋತಿಯನಿಗೆ ಆರನೇ ಅಧ್ಯಾಯ ಹನ್ನೆರಡನೇ ವಚನದಲ್ಲಿ ದೇವರ ವಾಕ್ಯ ಹೀಗೆ ಹೇಳ್ತಾ ಇದೆ ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟವನ್ನು ಮಾಡು ನಿತ್ಯ ಜೀವವನ್ನು ಹಿಡಿಯುವುದಕ್ಕೆ ಅದಕ್ಕಾಗಿ ದೇವರು ನಿನ್ನನ್ನು ಕರೆದನು ಎನ್ನುವುದಾಗಿ ನಾವು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ದೇವರು ಯಾವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ ಯಾವ ಒಂದು ಹೋರಾಟವನ್ನು ಮಾಡುವುದಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ ಈ ಲೋಕದ ಮನುಷ್ಯರ ಅಲ್ಲ ಹೌದು ಪ್ರಿಯರೇ ನಾವು ಹೋರಾಡುವುದಕ್ಕೆ ದೇವರು ಕರೆದಿರುವಂಥದ್ದು ನಮ್ಮನ್ನು ಕರೆದಿರುವಂಥದ್ದು ಹೌದು ಪ್ರಿಯರೇ ಈ ಲೋಕದ ಸಕಲ ಶಕ್ತಿಗಳ ಮೇಲೆ ನಾವು ಹೋರಾಡಿ ಹೌದು ಪ್ರಿಯರೇ ದೇವರು ನಮಗೆ ಇಟ್ಟಿರುವಂಥ ನಿತ್ಯ ಜೀವವನ್ನು ಹೌದು ಪ್ರಿಯರೇ ನಾವು ಪಡೆದುಕೊಳ್ಳುವುದಕ್ಕೋಸ್ಕರವಾಗಿ ದೇವರು ಆತನು ನಮ್ಮನ್ನು ಕರೆದಿದ್ದಾನೆ ಅದರಿಂದಲೇ ಇಲ್ಲಿ ನೋಡ್ತಾ ಇದ್ದೀವಿ ಕ್ರಿಸ್ತ ನಂಬಿಕೆ ಉಳ್ಳವರು ಮಾಡತಕ್ಕ ಶ್ರೇಷ್ಠ ಹೋರಾಟ ನೀನು ಕ್ರಿಸ್ತ ನಂಬಿಕೆ ಉಳ್ಳವನಾಗಿ ಇರುವುದಾದರೆ ನೀನು ಕ್ರಿಸ್ತ ನಂಬಿಕೆ ಉಳ್ಳವಳಾಗಿದ್ದರೆ ನಿನ್ನ ಮುಂದೆ ಒಂದು ಶ್ರೇಷ್ಠ ಹೋರಾಟವಿದೆ ಆ ಹೋರಾಟವನ್ನು ನೀನು ನಾನು ಇವತ್ತು ಮಾಡಬೇಕಾಗಿದೆ ಇವತ್ತು ಹೌದು ಪ್ರಿಯರೇ ಈ ಹೋರಾಟದಲ್ಲಿ ಎಷ್ಟೋ ಜನರು ಸೋತಿ ಹೋಗಿದ್ದಾರೆ ಎಷ್ಟೋ ಜನಗಳು ಬಿದ್ದಿ ಹೋಗಿದ್ದಾರೆ ಎಷ್ಟೋ ಜನಗಳು ನಿರಾಸೆಯಾಗಿದ್ದಾರೆ ನೀನು ನಾನು ಇವತ್ತಿನ ದಿನದಲ್ಲಿ ಈ ಹೋರಾಟದಲ್ಲಿ ನಿರಾಸೆ ಉಳ್ಳವರಾಗಿದ್ದೀವ ಈ ಒಂದು ಹೋರಾಟದಲ್ಲಿ ನಾವು ಬಿದ್ದಿ ಹೋಗಿದವರಾಗಿದ್ದೇವ ಕರ್ತನು ನಿಮಗೆ ಇವತ್ತಿನ ದಿನದಲ್ಲಿ ಆ ಎಲ್ಲ ವಿಧವಾಗಿರುವಂಥ ನಿರಾಸೆಯನ್ನು ತೆಗೆದುಹಾಕಿ ನಿನಗೆ ಶ್ರೇಷ್ಠ ಹೋರಾಟವನ್ನು ಮಾಡಲು ಆತನು ತನ್ನ ಶಕ್ತಿಯನ್ನು ಆತನು ಒದಿಸುವಂಥವನಾಗಿದ್ದಾನೆ ತನ್ನ ಬಲವನ್ನು ಆತನು ನಿನಗೆ ಕೊಡುವಂಥವನಾಗಿದ್ದಾನೆ ಪ್ರಿಯ ದೇವರ ಮಕ್ಕಳೇ ಕರ್ತನನ್ನು ಆಶ್ರಯಿಸಿಕೊಂಡವರಾಗಿ ನಾವು ಶ್ರೇಷ್ಠ ಹೋರಾಟವನ್ನು ನಾವು ಮಾಡುವಂಥವರಾಗಿರಬೇಕು ಮನುಷ್ಯನನ್ನು ಆಶ್ರಯಿಸಿಕೊಂಡಲ್ಲ ನಮ್ಮ ಬುದ್ಧಿ ನಮ್ಮ ಜ್ಞಾನವನ್ನು ನಮ್ಮ ಸಂಪತ್ತುಗಳನ್ನು ಹೌದು ಪ್ರಿಯರೇ ನಾವು ಆಶ್ರಯಿಸಿಕೊಂಡರಲ್ಲ ನಾವು ಕರ್ತನಾಗಿರುವಂಥ ಯೇಸುವನ್ನು ನಾವು ಆಶ್ರಯಿಸಿಕೊಂಡವರಾಗಿ ನಾವು ಹೋರಾಟವನ್ನು ಮಾಡುವಂಥವರಾಗಿರಬೇಕು ಹೌದು ಪ್ರಿಯರೇ ಆ ಹೋರಾಟವನ್ನು ಮಾಡುವುದಕ್ಕೋಸ್ಕರವಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಅದು ಎಂಥ ಹೋರಾಟ ಹೌದು ಪ್ರಿಯರೇ ಅದು ಶ್ರೇಷ್ಠವಾಗಿರುವಂಥ ಹೋರಾಟ ದೇವರು ನಿನ್ನ ಮುಂದೆ ಒಂದು ಶ್ರೇಷ್ಠ ಹೋರಾಟವನ್ನು ಮಾಡುವುದಕ್ಕೆ ಆತನು ಇಟ್ಟಿದ್ದಾನೆ ಈ ಶ್ರೇಷ್ಠ ಹೋರಾಟವನ್ನು ಹೌದು ನೀನು ಜಯ ಮಾಲಿಕೆಯನ್ನು ಹೊಂದಿಕೊಳ್ಳುವುದಕ್ಕಾಗಿ ಹೌದು ನೀನು ಸಾಧನೆಯನ್ನು ನೀನು ಮಾಡಲಿಕ್ಕಿದೆಯಾ ಈ ಒಂದು ಹೋರಾಟದಲ್ಲಿ ನೀನು ಜಯವನ್ನು ಕೊಂಡರೆ ಕರ್ತನು ನಿನಗಿಟ್ಟಿರುವಂಥ ಆ ಜಯ ಮಾಲಿಕೆಯನ್ನು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಹೌದು ಇವತ್ತಿನ ದಿನದಲ್ಲಿ ಈ ಲೋಕಕ್ಕೆ ಸೀಮಿತವಾಗಿ ಮಾತ್ರ ನಾವು ಕರ್ತನಾಗಿರುವಂಥ ಯೇಸು ಸ್ವಾಮಿಯನ್ನು ನಂಬಿರುವಂಥದ್ದಲ್ಲ ನಮಗೆ ಕಣ್ಣಿಗೆ ಕಾಣದೇ ಇರುವಂಥ ಲೋಕದಲ್ಲಿ ಒಂದು ನಿಜವಾದಂತಹ ಜಯಮಾಲೆಯನ್ನು ದೇವರು ಇಟ್ಟಿದ್ದಾನೆ ಆ ಜಯಮಾಲೆಯನ್ನು ಪಡೆದುಕೊಳ್ಳುವುದಕ್ಕೆ ಈ ಲೋಕದಲ್ಲಿ ಕರ್ತನಾಗಿರುವಂಥ ದೇವರು ಒಂದು ಶ್ರೇಷ್ಠ ಹೋರಾಟವನ್ನು ನಮ್ಮ ಮುಂದೆ ಇಟ್ಟಿದ್ದಾನೆ ಆ ಶ್ರೇಷ್ಠ ಹೋರಾಟವನ್ನು ಹೌದು ಪ್ರಿಯರೇ ನಾವು ಮಾಡಬೇಕಾಗಿದೆ ಅದನ್ನು ಯಾವ ರೀತಿಯಲ್ಲಿ ನಾವು ಮಾಡಬೇಕು ಅಂತ ಹೇಳಿದರೆ ಲೋಕವನ್ನು ಹಿಡಿದುಕೊಂಡಲ್ಲ ಅಥವಾ ನಮ್ಮ ಬಲವನ್ನು ಹಿಡಿದುಕೊಂಡಲ್ಲ ಅಥವಾ ನಮ್ಮ ಜ್ಞಾನವನ್ನು ಹಿಡಿದುಕೊಂಡಲ್ಲ ಅಥವಾ ನಮಗೆ ಪ್ರೋತ್ಸಾಹ ಮಾಡುವಂಥ ಹೌದು ಪ್ರಿಯರ ಸೇವಕರನ್ನ ಹಿಡ್ಕೊಂಡಲ್ಲ ಅಥವಾ ಸಭೆಯನ್ನು ಹಿಡ್ಕೊಂಡಲ್ಲ ನಿತ್ಯ ಜೀವವನ್ನು ಹಿಡಿದುಕೊಂಡು ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ನಿತ್ಯ ಜೀವನವನ್ನು ಹಿಡಿದುಕೋ ಅದಕ್ಕಾಗಿ ದೇವರು ನಿನ್ನನ್ನು ಕರೆದಿದ್ದಾನೆ ಶ್ರೇಷ್ಠ ಹೋರಾಟವನ್ನು ಹೌದು ಪ್ರಿಯರೇ ಮಾಡಬೇಕಾದರೆ ದೇವರು ನಮಗೆ ಇಟ್ಟಿರುವಂಥ ಆ ನಿತ್ಯ ಜೀವವನ್ನು ನಾವು ಹಿಡಿದುಕೊಳ್ಳಬೇಕು ಆ ನಿತ್ಯ ಜೀವವನ್ನು ಹಿಡಿದುಕೊಂಡಂಥ ವ್ಯಕ್ತಿ ಹೌದು ಪ್ರಿಯರೇ ದೇವರ ಸಮ್ಮುಖದಲ್ಲಿ ಹೋರಾಡಿ ಜಯಿಸುವಂಥವನು ಆಗಿದ್ದಾನೆ ಹೌದು ಪ್ರಿಯರೇ ನನಗೆ ಒಬ್ಬರು ಪರಿಚಯವಾದರು ಎರಡು ವರ್ಷದಿಂದ ಅವರು ದೇವರನ್ನು ನಂಬಿದ್ದಾರೆ ದೇವರನ್ನು ನಂಬಲಿಕ್ಕೆ ಕಾರಣ ಏನು ಅಂತ ಹೇಳಿದರೆ ಅವರಿಗೆ ಇದ್ದಕ್ಕಿದ್ದಾಗ ಎರಡು ಕಾಲುಗಳಲ್ಲಿ ಸ್ವಾಧೀನ ಕಾಣಿಸಿಕೊಂಡಿತು ಸ್ವಾಧೀನ ಕಾಣಿಸಿಕೊಂಡಂಥ ಕಾಲು ಕಾಲುಗಳು ಕೆಲವು ತಿಂಗಳುಗಳಲ್ಲಿ ನಡೆಯಲಿಕ್ಕೆ ಇರುವಂಥ ಪರಿಸ್ಥಿತಿಯಲ್ಲಿ ಹಾಸಿಗೆಯನ್ನು ಹಿಡಿದು ಬಿಟ್ಟರು ಆ ಕಾಲುಗಳು ಸ್ವಾಧೀನಕ್ಕೆ ಕಳೆದುಕೊಳ್ಳುವಂಥ ಸಂದರ್ಭದಲ್ಲಿ ಸ್ವಲ್ಪ ಸ್ವಲ್ಪ ಮಟ್ಟದಲ್ಲಿ ನಡೆಯಲಿಕ್ಕೆ ಆಗುತ್ತದೆ ಎನ್ನುವಾಗ ಅವರು ಕರ್ತನ ಸಮ್ಮುಖದಲ್ಲಿ ದೇವರ ಸಮ್ಮುಖದಲ್ಲಿ ಚರ್ಚ್ಗೆ ಹೋಗಿದ್ದಾರೆ ಯೇಸು ಸ್ವಾಮಿಯ ಬಗ್ಗೆ ಅವರು ತಿಳ್ಕೊಂಡಿದ್ದಾರೆ ಯೇಸು ಸ್ವಾಮಿಯ ಬಗ್ಗೆ ತಿಳಿದುಕೊಂಡು ಅವರು ಪ್ರಾರ್ಥನೆಯನ್ನು ಮಾಡುವಂಥ ಕೆಲವು ತಿಂಗಳಲ್ಲಿ ಎರಡು ಕಾಲುಗಳು ಸ್ವಾಧೀನವು ಕಳೆದು ಹೋಯಿತು ಸ್ವಾಧೀನ ಕಳೆದು ಹೋದ ನಂತರ ಅವರು ಹಾಸಿಗೆಯ ಮೇಲೆ ಇರಬೇಕು ಮತ್ತು ಅವರಿಗೆ ಆಶ್ರಯವಾಗಿ ತಂದೆ ತಾಯಿಗಳು ಮಾತ್ರ ಅವರಿಗೆ ಸಹಕಾರವಾಗಿ ನಿಂತಿದ್ದಾರೆ ಅದರ ಮಧ್ಯದಲ್ಲಿ ಅವರು ಒಂದು ದೃಢವಾದ ಒಂದು ನಂಬಿಕೆ ಹಿಡಿದಿದ್ದಾರೆ ಅವರನ್ನು ನಾನು ನೋಡಲಿಕ್ಕೆ ಆಗಿಲ್ಲ ಅವರು ಫೋನ್ ಮೂಲಕವಾಗಿ ನಾನು ಅವರನ್ನು ಮಾತನಾಡಿಸಿದೆ ಅವರ ದೃಢವಾದ ಒಂದು ಮಾತು ಅವರಲ್ಲಿ ನಾನು ಕೇಳಿಸಿಕೊಂಡಂಥದ್ದು ಏನು ಅಂತ ಹೇಳಿದರೆ ಕರ್ತನಾಗಿರುವಂಥ ಯೇಸು ಸ್ವಾಮಿ ನಮಗೆ ಒಂದು ನಿತ್ಯ ಜೀವವನ್ನು ಇಟ್ಟಿದ್ದಾರೆ ಅದನ್ನು ಪಡೆದುಕೊಳ್ಳಬೇಕೆನ್ನುವುದೇ ನನ್ನ ಆಸೆ ಆಗಿದೆ ಎನ್ನುವುದಾಗಿ ಅವರು ಹೇಳ್ತಾ ಇದ್ದರು ಪ್ರಿಯ ದೇವರ ಮಗಳೇ ನೀನು ಇಂಥ ಇಕ್ಕಟ್ಟಿನಲ್ಲಿ ಇಂಥ ಕಷ್ಟದಲ್ಲಿ ನೀನು ಇರುವಾಗ ಅಂಥ ಒಂದು ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡುವುದಕ್ಕೆ ನಿತ್ಯ ಜೀವವನ್ನು ಹಿಡಿದುಕೊಂಡಿರುವುದಾದರೆ ನಿನಗೆ ಬರುವಂಥ ಕಷ್ಟಗಳು ಉಪದ್ರವಗಳು ಯಾವುದು ಸಹ ನಿನ್ನನ್ನು ತಡೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಇವತ್ತು ಅನೇಕರು ಹೌದು ಪ್ರಿಯರೇ ಕರ್ತನಾಗಿರುವಂಥ ಯೇಸು ಸ್ವಾಮಿಯನ್ನು ನಂಬಿ ಬರ್ತಾ ಇದ್ದಾರೆ ಅವರು ಬಯಸಿದಂತೆ ಬಿಡುಗಡೆ ಅವರು ಕಾಣಲಿಕ್ಕೆ ಆಗ್ತಾ ಇಲ್ಲ ಅವರು ಬಯಸಿದಂಥ ಅನೇಕ ಕಾರ್ಯಗಳನ್ನು ಅವರು ಹೊಂದಿಕೊಳ್ಳಲಿಕ್ಕೆ ಆಗದೆ ಇರುವಾಗ ಹೌದು ಪ್ರಿಯರೇ ಅವರು ಕ್ರಿಸ್ತನನ್ನು ಬಿಟ್ಟು ಮತ್ತೆ ಲೋಕದ ಕಾರ್ಯಗಳಲ್ಲಿ ಮಲಿನವರಾಗಿ ಹೋಗುವಂತರಾಗಿದ್ದಾರೆ ಕಾರಣ ಏನು ಅವ್ರಿಗೆ ದೇವರು ಇಟ್ಟಂಥ ಆ ಶ್ರೇಷ್ಠ ಹೋರಾಟವನ್ನು ಮಾಡುವುದಕ್ಕೆ ಅವರು ನಿತ್ಯ ಜೀವವನ್ನು ಹಿಡಿದುಕೊಳ್ಳದೇ ಇರುವಂಥದ್ದೇ ಕಾರಣ ಪ್ರಿಯರೇ ಇವತ್ತು ನಿತ್ಯ ಜೀವವನ್ನು ಹಿಡಿದುಕೊಳ್ಳದೆ ಇರುವಂಥ ಅನೇಕರು ಇವತ್ತಿನ ದಿನದಲ್ಲಿ ಹೌದು ಪ್ರಿಯರು ಬಿದ್ದಿ ಹೋಗ್ತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ನಾನಾ ರೀತಿಯಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ ಲೋಕದ ಕಾರ್ಯಗಳಲ್ಲಿ ಲೋಕದ ಪಾಪಗಳಲ್ಲಿ ಬಿದ್ದು ಹೋಗ್ತಾ ಇದ್ದಾರೆ ಅನೇಕರು ಕ್ರಿಸ್ತನ ಮೇಲೆ ಇರುವಂಥ ನಂಬಿಕೆಯನ್ನು ಬಿಟ್ಟು ಹಿಂಜಾರಿ ಹೋಗ್ತಾ ಇರುವಂಥದ್ದನ್ನು ನಾನು ನೋಡ್ತಾ ಇದ್ದೀವಿ ಹೌದು ಪ್ರಿಯರೇ ಕಾರಣ ಒಂದೇ ಒಂದು ದೇವರ ಸಮ್ಮುಖದಲ್ಲಿ ಶ್ರೇಷ್ಠ ಹೋರಾಟವನ್ನು ಮಾಡುವುದಕ್ಕೆ ದೇವರು ಕೊಟ್ಟಂಥ ನಿತ್ಯ ಜೀವವನ್ನು ಹಿಡಿದುಕೊಳ್ಳದೇ ಇರುವಂಥದ್ದೇ ಕಾರಣವಾಗಿದೆ ಇವತ್ತಿನ ದಿನದಲ್ಲಿ ಪ್ರಿಯ ದೇವರ ಮಕ್ಕಳೇ ಕರ್ತನಾಗಿರುವಂಥ ದೇವರು ಯೇಸು ಸ್ವಾಮಿ ನಿನ್ನನ್ನು ಯಾವುದಕ್ಕಾಗಿ ಕರೆದಿದ್ದಾನೆ ಎನ್ನುವಂಥದ್ದನ್ನು ನೀನು ದೃಢಪಡಿಸಿಕೋ ನಿನ್ನ ಮುಂದೆ ಒಂದು ಜಯಮಾಲಿಕೆಯನ್ನು ಕರ್ತನು ಇಟ್ಟಿದ್ದಾನೆ ಆ ಜಯಮಾಲಿಕೆಯನ್ನು ನೀನು ಪಡೆದುಕೊಳ್ಳಬೇಕಾದರೆ ನೀನು ಹೋರಾಡಿ ನೀನು ಸಾಧನೆಯನ್ನು ಮಾಡಬೇಕಾಗಿದೆ ಆ ಸಾಧನೆಯನ್ನು ಮಾಡುವುದಕ್ಕೆ ನೀನು ನಿನ್ನನ್ನು ಸಿದ್ಧತೆಯನ್ನು ನೀನು ಮಾಡಿಕೊ ನೀನು ಕರ್ತನನ್ನು ಆಶ್ರಯಿಸಿಕೋ ಕರ್ತನ ಬಲವನ್ನು ನೀನು ಹೊಂದಿಕೋ ಆತನು ನಿನ್ನ ಖಂಡಿತವಾಗಿ ನಿನಗೆ ಶ್ರೇಷ್ಠವಾದಂಥ ಹೋರಾಟವನ್ನು ಮಾಡಿ ಕರ್ತನು ಸಹಾಯವನ್ನು ಮಾಡುವಂತವನಾಗಿದ್ದಾನೆ ಇಬ್ರಿಯ ಬರದ ಪತ್ರಿಕೆಯಲ್ಲಿ ದೇವರ ವಾಕ್ಯವು ಹೀಗೆ ಹೇಳ್ತಾ ಇದೆ ನಮಗೆ ಅಭ್ಯಂತರ ಮಾಡುವಂತ ಎಲ್ಲ ಭಾರವನ್ನು ಹತ್ತಿಕೊಳ್ಳುವಂಥ ಪಾಪವನ್ನು ನಾವು ಹೌದು ಪ್ರಿಯರು ಸಹ ತೆಗೆದು ಇಟ್ಟು ನೋಡಿ ದೇವರ ಸಮ್ಮುಖದಲ್ಲಿ ಶ್ರೇಷ್ಠ ಹೋರಾಟವನ್ನು ಮಾಡುವುದಕ್ಕೆ ಅಭ್ಯಂತರವನ್ನು ಮಾಡುವಂತದ್ದು ಏನಾಗಿದೆ ಹತ್ತಿಕೊಳ್ಳುವಂಥ ಭಾರಗಳು ಪಾಪಗಳು ಹೌದು ಪ್ರಿಯರೇ ಅದು ತಡೆ ಮಾಡುವಂಥದ್ದಾಗಿದೆ ಆದರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅದನ್ನು ಸಹ ತೆಗೆದು ಇಟ್ಟು ಸಂಪೂರ್ಣವಾಗಿ ಎಲ್ಲ ಪಾಪಗಳನ್ನು ನಾವು ತೆಗೆದು ಇಡುವಂಥ ಮಕ್ಕಳಾಗಿರಬೇಕು ಯೇಸು ಸ್ವಾಮಿಯನ್ನು ನಂಬಿದ ನಂತರ ನಾವು ಪಾಪದಲ್ಲಿ ನಾವು ಜೀವಿಸಬಾರದು ಪಾಪಕ್ಕೆ ನಾವು ಗುಲಾಮರಾಗಬಾರದು ಹೌದು ಪ್ರಿಯರೇ ಹತ್ತಿಕೊಂಡಂಥ ಎಲ್ಲ ಅಭ್ಯಂತರವಾಗಿರುವಂಥ ಭಾರಗಳನ್ನು ನಾವು ತೆಗೆದು ಹಾಕಿದ್ರೆ ದೇವರ ಸಮ್ಮುಖದಲ್ಲಿ ದೇವರು ಕೊಟ್ಟಂತ ನಿತ್ಯ ಜೀವವನ್ನು ಹಿಡಿದುಕೊಂಡು ನಾವು ಒಂದು ಶ್ರೇಷ್ಠವಾದ ಹೋರಾಟವನ್ನು ಮಾಡುವುದಕ್ಕೆ ಸಾಧ್ಯವಾಗಿ ಇರುವಂಥದ್ದಾಗಿದೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೀವಿ ಪ್ರಿಯರೇ ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿ ಇಟ್ಟು ಕರ್ತನ ಮೇಲೆ ನಾವು ದೃಷ್ಟಿಯನ್ನು ಇಡಬೇಕು ಆತನ ಮೇಲೆ ನೀನು ನಾನು ದೃಷ್ಟಿಯನ್ನು ಇಡುವುದಾದರೆ ಹೌದು ಪ್ರಿಯರೇ ದೇವರು ಕರೆದಂಥ ಉದ್ದೇಶವನ್ನು ನಾನು ನೀನು ದೇವರ ಸಮ್ಮುಖದಲ್ಲಿ ನಾವು ಹೋರಾಡಿ ಸಾಧನೆಯನ್ನು ನಾವು ಹೊಂದಿಕೊಳ್ಳುವಂಥವರಾಗಿರುತ್ತೇವೆ ಇವತ್ತು ದೇವರು ಕರೆದಂಥ ಉದ್ದೇಶವನ್ನು ತಿಳಿಯಲಿಕ್ಕೆ ಅನೇಕರಿಗೆ ಆಗ್ತಾ ಇಲ್ಲ ಪ್ರಿಯರೇ ಯಾಕೆ ಲೋಕಕ್ಕೆ ಅವಲಂಬಿತರಾಗಿರುವುದರಿಂದ ಲೋಕವನ್ನು ಆಶ್ರಯಿಸಿಕೊಳ್ಳಬೇಡ್ರಿ ಎಂದು ದೇವರ ವಾಕ್ಯವು ಹೇಳ್ತಾ ಇದೆ ಹೌದು ಲೋಕ ಕೊಡುವಂಥ ಹೌದು ಪ್ರಿಯರೇ ಸಂಬಳ ಏನಾಗಿದೆ ಅದು ಪಾಪವಾಗಿದೆ ಪಾಪ ಕೊಡುವ ಸಂಬಳ ಮರಣ ಅದು ನಿತ್ಯನರಕ ಆದರೆ ನಮ್ಮ ಕರ್ತನಾಗಿರುವಂಥ ಯೇಸು ಸ್ವಾಮಿ ಕೊಡುವಂಥದ್ದು ಹೌದು ಪ್ರಿಯರೇ ನಿತ್ಯ ಜೀವ ಎನ್ನುವಂಥದ್ದನ್ನು ನಾವು ನೋಡ್ತಾ ಇದ್ದೀವಿ ನಮಗೆ ಒಂದು ಶ್ರೇಷ್ಠ ಹೋರಾಟವನ್ನು ಮಾಡುವುದಕ್ಕೆ ನಮಗೆ ಒಂದು ನಿತ್ಯ ಜೀವವನ್ನು ಕರ್ತನಾಗಿರುವಂಥ ಯೇಸು ಸ್ವಾಮಿ ಕೊಡಲಿಕ್ಕಿದ್ದಾರೆ ಆದ್ದರಿಂದ ಎಲ್ಲ ಪಾಪಗಳನ್ನು ನಾವು ತೆಗೆದುಬಿಟ್ಟು ನಂಬಿಕೆಯನ್ನು ಹುಟ್ಟಿಸುವಂಥ ಪೂರೈಸುವಂಥ ಕರ್ತನಾಗಿರುವಂಥ ಯೇಸುವಿನ ಮೇಲೆ ಹೌದು ಪ್ರಿಯರೇ ದೃಷ್ಟಿ ಇಟ್ಟು ನಾವು ನಮಗೆ ನೇಮಕವಾಗಿರುವಂಥ ಓಟವನ್ನು ನಾವು ಸ್ಥಿರವಾಗಿ ನಾವು ಓಡುವಂಥವರಾಗಿರಬೇಕು ನಮಗೆ ನೇಮಕವಾಗಿರುವಂಥ ಓಟ ಯಾವುದಾಗಿದೆ ಹೌದು ಪ್ರಿಯರೇ ಬಾಡಿ ಹೋಗದೇ ಇರುವಂಥ ಜಯಮಾಲೆ ಕಣ್ಣಿಗೆ ಕಾಣದ ರೀತಿಯಲ್ಲಿ ಇರುವಂಥ ಪರಲೋಕದಲ್ಲಿರುವಂಥ ಬಾಧ್ಯತೆ ಹೌದು ಪ್ರಿಯರೇ ಶ್ರೇಷ್ಠವಾದಂಥ ಹೋರಾಟವನ್ನು ಹೋರಾಡಿ ಹೌದು ಪ್ರಿಯರೇ ನಿತ್ಯ ಜೀವವನ್ನು ನಾವು ಪಡೆದುಕೊಳ್ಳಬೇಕಾಗಿದೆ ಅದಕ್ಕಾಗಿ ನಿತ್ಯ ಜೀವವನ್ನು ಹೊಂದಿಕೊಳ್ಳಬೇಕೆನ್ನುವುದಾಗಿ ಕರ್ತನಾಗಿರುವಂಥ ದೇವರು ನಮ್ಮ ಮುಂದೆ ಇಟ್ಟಿದ್ದಾನೆ ಅದನ್ನು ನಾವು ಪಡೆದುಕೊಳ್ಳುವುದಕ್ಕೆ ಆತನ ಸಮ್ಮುಖದಲ್ಲಿ ಯಾವಾಗಲೂ ನಾವು ಸಿದ್ಧರಾಗಿರಬೇಕು ನಾವು ಸಿದ್ಧತೆ ಉಳ್ಳವರಾಗಿರುವುದಾದರೆ ನಾವು ಹೋರಾಡಿ ನಾವು ಜಯವನ್ನು ನಾವು ಪಡ್ಕೊಳ್ತೇವೆ ಕರ್ತನಾಗಿರುವಂಥ ದೇವರು ಈ ವಾಕ್ಯಗಳ ಮೂಲಕವಾಗಿ ಆಶೀರ್ವಾದಿಸಲಿ ಕಣ್ಣುಗಳನ್ನು ಮುಚ್ಚೋಣ ಪ್ರಾರ್ಥನೆಯನ್ನು ಮಾಡೋಣ ನಮ್ಮನ್ನು ಬಹಳವಾಗಿ ಪ್ರೀತಿಸುವಂಥ ಮಹಿಮುಳ ದೇವರೇ ಕೃಪೆ ಉಳ್ಳವರೇ ನಿನ್ನ ಕರ್ತನೆ ಕರಗಳಲ್ಲಿ ಕರ್ತನೆಯನ್ನು ಒಪ್ಪಿಸ್ತಾ ಇದ್ವಿ ಸ್ವಾಮಿ ಈಗೋ ಕರ್ತನೆ ಈ ಒಂದು ಕರ್ತನೆ ಟಿವಿಯ ಮೂಲಕವಾಗಿ ನಿಮ್ಮ ಪ್ರೇಕ್ಷಕರು ಕೇಳುವಂಥ ಈ ವಾಕ್ಯಗಳ ಮೂಲಕವಾಗಿ ದೇವರೇ ಕರ್ತನೆ ಪ್ರತಿಯೊಬ್ಬರನ್ನು ನೀನು ಬಲಪಡಿಸು ಪ್ರತಿಯೊಬ್ಬರನ್ನು ದೇವರೇ ನೀನು ಕರ್ತನೆ ಹೌದು ಸ್ವಾಮಿ ಬಲಪಡಿಸಬೇಕಾಗಿ ದೇವರೇ ಸ್ತೋತ್ರ ಇಗೋ ಸ್ವಾಮಿ ಕರ್ತನೆ ಕರ್ತನೆ ನಿನ್ನ ಸಮ್ಮುಖದಲ್ಲಿ ದೇವರೇ ಕರ್ತನೆ ಹೌದು ಸ್ವಾಮಿ ನಮಗೆ ಕರ್ತನೆ ಈ ಲೋಕದಲ್ಲಿ ಕರ್ತನೆ ನಾವು ಜೀವಿಸುವಾಗ ನಮಗೆ ಒಂದು ಕರ್ತನೆ ಜಯಮಾಲಿಕೆಯನ್ನು ದೇವರೇ ಕರ್ತನೆ ನೀನು ಇಟ್ಟಿದೆಯ ಸ್ವಾಮಿ ಅದು ತಂದೆಯ ಬಳಿಯಲ್ಲಿ ಪರಲೋಕದಲ್ಲಿ ಇಡಲ್ಪಟ್ಟಿದೆ ಅದು ನಿತ್ಯ ಜೀವವಾಗಿದೆ ಹೌದು ಸ್ವಾಮಿ ಅದನ್ನು ನಾವು ಪಡೆದುಕೊಳ್ಳುವುದಕ್ಕಾಗಿ ಕರ್ತನೆ ಈ ಲೋಕದಲ್ಲಿ ನಾವು ಹೋರಾಡಬೇಕಾಗಿದೆ ಸ್ವಾಮಿ ನಾವು ಹೋರಾಡುವಂಥ ಈ ಒಂದು ಸಾಧನೆಯ ಮೂಲಕವಾಗಿ ನಮಗೆ ಇಟ್ಟಿರುವಂಥ ಆ ಜಯಮಾಲಿಕೆಯನ್ನು ನಾವು ಹೊಂದಿಕೊಳ್ಳುವುದಕ್ಕೆ ಸಾಧ್ಯ ಎನ್ನುವುದಾಗಿ ನಿನ್ನ ವಾಕ್ಯದಲ್ಲಿ ನಾವು ಧ್ಯಾನಿಸಿದ್ದೇವೆ ಕರ್ತನೆ ನಿನ್ನ ಕರಗಳಲ್ಲಿ ಒಪ್ಪಿಸ್ತಾ ಇದ್ದೀವಿ ಸ್ವಾಮಿ ನೀನು ಇಟ್ಟಿರುವಂಥ ಆ ಬಿರುದನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿಯೊಬ್ಬರು ನಿಯಮಿತವಾಗಿ ದೇವರೇ ಕರ್ತನೆ ಹೌದು ಸ್ವಾಮಿ ನಿನ್ನಲ್ಲಿ ದೃಢವಾದ ಒಂದು ನಂಬಿಕೆನಿಟ್ಟುಕೊಂಡು ಕರ್ತನೇ ಹೌದು ಸ್ವಾಮಿ ಕರ್ತನೆ ಜಯವನ್ನು ಹೊಂದಿಕೊಳ್ಳುವುದಕ್ಕಾಗಿ ದೇವರೇ ಸಹಾಯನ ಮಾಡು ನಾವು ಕರ್ತನೆ ಹೌದು ಸ್ವಾಮಿ ಮನುಷ್ಯರ ಸಂಗಡವಲ್ಲ ಹೋರಾಡುವಂಥದ್ದು ರಾಜತ್ವಗಳ ಮೇಲೆ ಅಧಿಕಾರ ಮೇಲೆ ಹೌದು ಸ್ವಾಮಿ ಕರ್ತನೆ ಇಹ ಲೋಕದ ಅಂಧಕಾರದ ಆಕಾಶ ಮಂಡಲದಲ್ಲಿ ದೊರೆತನ ಮಾಡುವ ಸಕಲ ವಿಧವಾಗಿರುವಂಥ ಲೋಕಾಧಿಪತಿಯ ಕಾರ್ಯಗಳ ಮೇಲೆ ನಾವು ಹೋರಾಡಬೇಕಾಗಿದೆ ಸ್ವಾಮಿ ಆತ್ಮಿಕ ಕ್ಷೇತ್ರದಲ್ಲಿ ಹೌದು ಸ್ವಾಮಿ ಕರ್ತನೆ ನಾವು ಹೋರಾಡಲಿಕ್ಕೆ ಬೇಕಾಗಿರುವಂಥ ನಿನ್ನ ಆತ್ಮನ ಬಲವನ್ನು ಶಕ್ತಿಯನ್ನು ನಿನ್ನ ಮಕ್ಕಳಿಗೆ ದೇವರೇ ಕರ್ತನೆ ಅನುಗ್ರಹಿಸು ಸ್ವಾಮಿ ಇವತ್ತಿನ ದಿನದಲ್ಲಿ ಹೋರಾಡಿ ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಸೋತಿ ಹೋಗಿರುವಂಥ ಎಲ್ಲ ಮಕ್ಕಳ ಜೀವಿತದಲ್ಲಿ ದೇವರೇ ನೀನು ಮತ್ತೆ ಕಾರ್ಯವನ್ನು ಮಾಡು ಸ್ವಾಮಿ ಅವರನ್ನ ಬಲಪಡಿಸು ಅವರ ಸೋಲಿನಿಂದ ಹೊರಗಡೆ ಕರ್ತನೆ ಬರಲಿ ಸ್ವಾಮಿ ದೇವರೇ ಕರ್ತನೆ ಹೋರಾಡಿ ಜಯವನ್ನು ಹೊಂದಿಕೊಳ್ಳಲಿಕ್ಕೆ ಬೇಕಾಗಿರುವಂಥ ನಿನ್ನ ಆತ್ಮನ ಬಲವನ್ನು ನೀನು ಪ್ರತಿಯೊಬ್ಬರಿಗೂ ದೇವರೇ ನೀನು ದಯ ಪಾಲಿಸಬೇಕಾಗಿ ಪ್ರಾರ್ಥನೆ ಮಾಡ್ತೀವಿ ಸ್ವಾಮಿ ನಿನ್ನ ಕರಗಳಲ್ಲಿ ಕರ್ತನೆಯನ್ನು ಒಪ್ಪಿಸಿಕೊಡ್ತಾ ಇದ್ದೀವಿ ಮಹಿಮೆ ಒಂದು ಜಯವನ್ನು ಅನುಗ್ರಹಿಸು ಯೇಸುವಿನ ನಾಮದಲ್ಲಿ ತಂದೆಯೇ ಆಮೇನ್ ಆಮೇನ್ ಪ್ರೈಸ್ ಗಾಡ್